ನಾನು ಇಲ್ಲಿ 4 ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ ಒಂದು 10 ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೆರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ, 4 ಬೆಳ್ಳುಳ್ಳಿ ಇಳಕ್ನ ಜಜ್ಜಿಟ್ಕೊಂಡಿದ್ದೀನಿ, ಹಾಗೆ ಕರಿಬೇವಿನ ಸೊಪ್ಪು ಇಷ್ಟನ್ನು ನಾನು ತೊಗೋತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಸಾಸಿವೆ, ಒಗ್ಗರಣೆಗೆ ಜೀರಿಗೆನುವೆ, ಕಡಲೆಬೇಳೆ, ಉದ್ದಿನಬೇಳೆ ಇದನ್ನು ಆಪ್ಷನಲ್ಲು, ಬೇಕಾದರೆ ಯೂಸ್ ಮಾಡ್ಬೋದು. ಮತ್ತು ಖಾರದ ಪುಡಿ ಒಂದು ಸ್ಪೂನಷ್ಟು, ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು, ಸಾಂಬಾರು ಪುಡಿ ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ನಾನು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ತಕ್ಕಷ್ಟು ಎಣ್ಣೆ. ಟೊಮೆಟೊ ಗೊಜ್ಜು ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗೇ ಮಾಡ್ತಾರೆ, ಆದರೆ ನಾನು ತೋರಿಸ್ತಾ ಇದ್ದೀನಿ, ಇದು ಡಿಫ್ರೆಂಟ್ ಆಗಿರುತ್ತೆ, ಟ್ರೈ ಮಾಡಿ. ಬಾಂಡ್ಲಿ ಇಟ್ಟಿದ್ದೀನಿ, ಬಾಂಡ್ಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದಾದಮೇಲೆ ನಾನು ಅದಕ್ಕೆ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಚಟಪಟ ಚಟಪಟ ಅಂತ ಸೌಂಡ್ ಬಂದಮೇಲೆ ಅದಕ್ಕೇ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ ಆಪ್ಷನಲ್ಲು, ನಿಮಗಿಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಮಾತ್ರ ಟೊಮೆಟೊ ಗೊಜ್ಜಿಗೆ ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ ಇರುತ್ತೆ. ಹಾಗೆ ಬೆಳ್ಳುಳ್ಳಿ ನಾನು ಒಂದು 4 ಇಲ್ಕನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ಅದು ಒಗ್ಗರಣೆಗೆ ಹಾಕೋದ್ರಿಂದ ಟೊಮೆಟೊ ಗೊಜ್ಜು ಫ್ಲೇವರ್ ಚೆನ್ನಾಗಿರುತ್ತೆ, ಗಮ್ ಅಂತ ಇರುತ್ತೆ, ಮತ್ತು ಟೇಸ್ಟ್ ನಮಗೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಹಾಗೆ ನೋಡಿ, ಈರುಳ್ಳಿನೂ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದ್ರ ಜೊತೆ ನಾನು ಸಾಂಬಾರು ಪುಡಿ ಅದನ್ನೆಲ್ಲ ಹಾಕ್ಕೊಂಡಿದ್ದೆ, ಅದನ್ನು ಒಗ್ಗರಣೆಗೆ ಹಾಕಿ ನಾನು ಬಾಡಿಸ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಇದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನೀವು ಈ ರೀತಿ ನ್ಯೂ ಹೊಸದಾಗಿ ಟ್ರೈ ಮಾಡಿ. ಮತ್ತು ಲಾಸ್ಟಲ್ಲಿ ನಾನು ಟೊಮೆಟೊ ಹಾಕ್ಕೊಂಡಿದ್ದೀನಿ ನೋಡಿ, ಲಾಸ್ಟಲ್ಲಿ ಟೊಮೆಟೊ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪನ್ನ ನೀವು ನೋಡಿ ಹಾಕ್ಕೊಳ್ಳಿ. ಹಾಗೆ ಫ್ರೈ ಮಾಡಿ ಮಾಡಿ ಟೊಮೆಟೊ ನೀಟಾಗಿ ಬೆಂದು ಅದು ಒಂದು ಸ್ವಲ್ಪ ಫುಲ್ಲು ಇದಾಗಬೇಕು. ಆ ರೀತಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ನೋಡಿ, ಒಂದು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೋಬೋದು, ಇಲ್ಲಾಂದರೆ ನೀವು ಸೌಟಲ್ಲಿ ಕೂಡ ಜಜ್ಜಿ ಜಜ್ಜಿ ಈ ರೀತಿ ಗೊಜ್ಜು ರೆಡಿ ಆಗುತ್ತೆ. ತುಂಬ ರುಚಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಹಾಗೆ ಬೇಕು ಅಂದರೆ, ನಿಮ್ಗೆ ಗಟ್ಟಿ ಬೇಕು ಅಂದರೆ ಗಟ್ಟಿನೇ ಇಟ್ಕೊಳ್ಳಿ, ಆದರೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಬಿಟ್ಟು ನಾವು ಮಾಡೋದ್ರಿಂದ ಅದು ಸ್ವಲ್ಪ ಚೆನ್ನಾಗಿ ಟೊಮೆಟೊ ಬೇಯೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಚೆನ್ನಾಗಿ ಕರಿ ಬರುತ್ತೆ, ಟೊಮೆಟೊ ಕರಿ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಟೊಮೆಟೊ ಗೊಜ್ಜನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಟೊಮೆಟೊ ಗೊಜ್ಜು ತುಂಬ ರುಚಿಯಾಗೂ ಇರುತ್ತೆ, ಸ್ವಲ್ಪ ಡಿಫ್ರೆಂಟಾಗೂ ಇರುತ್ತೆ. ನೀವು ಟ್ರೈ ಮಾಡಿ, ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರಬೇಕು ಯಾವಾಗ್ಲೂ. ಆವಾಗ ನಮಗೂ ಗೊತ್ತಾಗುತ್ತೆ ಯಾವ ಟೇಸ್ಟು ಯಾವ ರೀತಿ ಇರುತ್ತೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್, ಥ್ಯಾಂಕ್ ಯು.